ಎಲ್ಲರಿಗೂ ನಮಸ್ಕಾರ ನಿಮ್ಮಷ್ಟಿಲ್ಲೊಬ್ಬರು ಯೂಟ್ಯೂಬ್ ಚಾನಲ್ನ ನೀವೆಲ್ಲ ಸಬ್ಸ್ಕ್ರೈಬ್ ಮಾಡಿರುವಿರಿ ಎಂದು ಭಾವಿಸುತ್ತಾ ಇಂದಿನ ಸಂಚಿಕೆಯನ್ನು ಪ್ರಾರಂಭಿಸ್ತಾ ಇದ್ದೇನೆ ಇಂದಿನ ಸಂಚಿಕೆಯಲ್ಲಿ ನಾವು ಸೈಕಾಲಜಿಕಲ್ ಬಾಯಸಸ್ ಅಂದರೆ ಮಾನಸಿಕ ಪ್ರವೃತ್ತಿಗಳ ಬಗ್ಗೆ ತಿಳ್ಕೊಳ್ಳಲಿದ್ದೇವೆ ಇವೆಲ್ಲವೂ ಜೀವನದಲ್ಲಿ ಒಂದು ದೊಡ್ಡ ಪರಿಣಾಮಗಳನ್ನು ಉಂಟು ಮಾಡುವಂಥ ಒಂದು ಪ್ರವೃತ್ತಿಗಳಾಗಿರುತ್ತೆ ಅಷ್ಟೇ ಅಲ್ಲದೆ ಷೇರುಗಳಲ್ಲಿ ಹೂಡಿಕೆ ಮಾಡುವಲ್ಲಿಯೂ ಸಹ ಇದರ ಒಂದು ಪರಿಣಾಮ ಬೀರುತ್ತೆ ಅನ್ನೋದರಲ್ಲಿ ಎರಡನೇ ಮಾತಿಲ್ಲ ಮಾನಸಿಕ ಪ್ರವೃತ್ತಿಗಳು ನಮ್ಮ ಒಂದು ಹೂಡಿಕೆ ಮತ್ತು ಹಣದ ಅಭ್ಯಾಸಗಳನ್ನು ಹಾಳು ಮಾಡ್ತದೆ ಕೆಲವು ಪ್ರವೃತ್ತಿಗಳ ಬಗ್ಗೆ ನಾವು ಈಗ ತಿಳಿಯೋಣ ಮೊದಲನೇದಾಗಿ ನೋಡೋದಂದ್ರೆ ದೃಢೀಕರಣ ಅಥವಾ ದೃಢವಾದ ಪ್ರವೃತ್ತಿ ಇದನ್ನು ನಾವು ಇಂಗ್ಲಿಷ್ ನಲ್ಲಿ ಕನ್ಫರ್ಮೇಶನ್ ಬಯಾಸ್ ಅಂತ ಕರಿತೀವಿ ಏನಿದು ಅಂತ ನೋಡಿದ್ರೆ ನಮಗೆ ನಂಬಿಕೆ ಇರುವಂತಹ ವಿಚಾರಗಳನ್ನೇ ಅಥವಾ ನಮಗೆ ಬೇಕಾದಂತಹ ನಿಲುವು ನೀಡುವಂತಹ ಮಾಹಿತಿಗಳಿಗೆ ನಾವು ಹೆಚ್ಚು ಒಲವನ್ನು ನೀಡುವಂತಹದ್ದನ್ನ ಈ ಒಂದು ದೃಢೀಕರಣ ಅಥವಾ ದೃಢವಾದ ಪ್ರವೃತ್ತಿ ಅಂತ ಕರಿತೇವೆ ವಿರುದ್ಧ ಚಿಂತನೆಯಲ್ಲಿ ಅಷ್ಟು ತಲೆಕೆಡ್ಸ್ಕೊಳಕ್ಕೆ ಹೋಗೋದಿಲ್ಲ ಅಂದರೆ ಷೇರು ಪೇಟೆಯಲ್ಲಿ ಅಂದರೆ ಷೇರು ಮಾರ್ಕೆಟಲ್ಲಿ ಯಾವಾಗಲೂ ಷೇರುಗಳು ಮೇಲೆ ಹೋಗ್ತಾನೇ ಇರುತ್ತೆ ಅನ್ನೋ ಒಂದು ನಂಬಿಕೆ ಇರೋರಿಗೆ ಈ ಒಂದು ಪ್ರವೃತ್ತಿ ಆಳವಾದಂಥ ಒಂದು ಅಭಿಪ್ರಾಯವನ್ನು ನೀಡುತ್ತೆ ಅದೇ ರೀತಿ ಷೇರುಗಳು ಇಳಿಬೇಕಾದ್ರು ಅಷ್ಟೇ ಕೆಲವರ ಪ್ರವೃತ್ತಿ ಏನಂದರೆ ಶೇರ್ ಮಾರ್ಕೆಟಲ್ಲಿ ಷೇರುಗಳು ಇಳಿಬೇಕು ನೆಗೆಟಿವ್ ಆಗಿ ಯೋಚನೆ ಮಾಡ್ತಾ ಇರ್ತಾರೆ ಕೆಲವರು ಪಾಸಿಟಿವ್ ಆಗಿ ಯೋಚನೆ ಮಾಡ್ತಾ ಇರ್ತಾರೆ ಇದನ್ನು ನಾವು ಕನ್ಫರ್ಮೇಶನ್ ಬಯಾಸ್ ಅಂತ ಹೇಳ್ಬೋದು ಉದಾಹರಣೆ ಹೇಳೋದಾದರೆ ಯಾರಾದರೂ ಒಂದು ಕಾಫಿ ಇಷ್ಟ ಅಂತ ಅಂದರು ಅಂತ ಅಂದ್ಕೊಳ್ಳಿ ಕಾಫಿಯಿಂದ ಸಿಗಬಹುದಾದಂಥ ಲಾಭವನ್ನೇ ಅವರು ನೋಡ್ತಾರೆ ಹೊರತು ನಷ್ಟಗಳನ್ನು ಅವ್ರು ಗಮನಿಸೋದೇ ಇಲ್ಲ ಅದೇ ರೀತಿ ಹೂಡಿಕೆ ಮಾಡಬೇಕೆಂದೇ ಯಾವಾಗಲೂ ಇಚ್ಛಿಸುವ ವ್ಯಕ್ತಿಗೆ ಹೂಡಿಕೆಯ ಚಿಂತನೆಯೇ ಹೆಚ್ಚಾಗಿರುತ್ತದೆ ಸಮತೋಲನದ ಒಂದು ನಿರ್ಣಯವನ್ನು ಪಡೆಯಲು ಎರಡು ಆಗು ಹೋಗುಗಳತ್ತ ಗಮನಹರಿಸಬೇಕಾಗತ್ತೆ ಅನ್ನೋದನ್ನು ಈ ಒಂದು ಕನ್ಫರ್ಮೇಶನ್ ಬಯಸ್ ನಲ್ಲಿ ನಾವು ತಿಳಿಯುವಂತಹ ಒಂದು ಅಂಶ ಅಂತ ಹೇಳಬಹುದು ಎರಡನೇ ವಿಚಾರ ಏನು ಅಂದ್ರೆ ಒಂದು ಲಂಗರು ಪ್ರವೃತ್ತಿ ಆಂಕರಿಂಗ್ ಬಯಸ್ ಅಂತ ಹೇಳ್ತೀವಿ ಆಳವಾದಂತ ಒಂದು ಪ್ರವೃತ್ತಿ ಇದಾಗಿರುತ್ತೆ ಈ ವಿಷಯದಲ್ಲಿ ಸೂಕ್ತವಾದ ಆಧಾರಗಳನ್ನು ನಮ್ಮನ್ನು ಈ ಒಂದು ಪ್ರವೃತ್ತಿಗೆ ಪ್ರೇರೇಪಿಸ್ತಾ ಹೋಗುತ್ತೆ ಅನ್ನುವಂತ ವಿಚಾರ ಸಂಖ್ಯೆಗಳ ಆಧಾರಿತವಾಗಿ ಯೋಚಿಸಲು ಮುಂದಾಗುವುದು ಇದರ ಒಂದು ಉದಾಹರಣೆ ಆಗುತ್ತೆ ಉದಾಹರಣೆ ತಗೊಂಡು ನಾವು ಮಾತಾಡೋಣ ಒಂದು ಗಡಿಯಾರದ ಬೆಲೆಯ ಬಗ್ಗೆ ಓರ್ವ ವ್ಯಕ್ತಿ ಯಾವುದೇ ತರಹದ ಮಾಹಿತಿ ಇರೋದಿಲ್ಲ ಅನ್ಕೋಣ ಒಂದು ಗಡಿಯಾರದ ಬಗ್ಗೆ ಅಂಗಡಿಯವನ ಬಳಿಯಲ್ಲಿ ಆ ವ್ಯಕ್ತಿ ಹೋಗಿ ಬೆಲೆನ ಕೇಳಿದಾಗ ಸಾವಿರ ರೂಪಾಯಿ ಅಂತ ಹೇಳ್ತಾನೆ ಅಂತ ಅನ್ಕೊಳ್ಳೋಣ ಈ ದರದ ಒಂದು ಸುತ್ತಮುತ್ತ ಒಂದು ಬೆಲೆಯನ್ನು ಚೌಕಾಸಿ ಮಾಡಲು ಆ ಒಂದು ಗಡಿಯಾರ ಕೊಂಡುಕೊಳ್ಳುವನು ಮುಂದಾಗ್ತಾನೆ ಅನ್ನೋದು ನಮಗೆ ಗೊತ್ತಿರೋ ವಿಚಾರ ಹೇಗೆ ಅದನ್ನು ಚೌಕಾಸಿ ಮಾಡ್ತಾನೆ ಅಂತಂದ್ರೆ ತುಂಬಾ ಕಡಿಮೆ ಬೆಲೆಗೆ ಅಂತಂದ್ರೆ ಆರು ರೂಪಾಯಿ ಇರುವಂಥ ಗಡಿಯಾರ ನೂರು ರೂಪಾಯಿ ಕೊಡುವಂಥ ಅವನು ಯಾವಾಗಲೂ ಕೇಳೋದಿಲ್ಲ ಸಾವಿರ ರೂಪಾಯಿನ ಆಸುಪಾಸಿನಲ್ಲಿ ಅವನು ಆ ಬೆಲೆನ ಕೇಳಬಹುದು ಪ್ರಾಯಶಃ ಎಂಟುನೂರು ರೂಪಾಯಿ ಕೊಡುವ ಅಥವಾ ಆರ್ನೂರು ರೂಪಾಯಿ ಕೊಡುವ ಅನ್ನುವಂತ ಒಂದು ಚೌಕಾಸಿ ಮಾಡಲು ನಿರ್ ನಿರ್ಧರಿಸ್ತಾನೆ ಅನ್ನುವಂಥ ವಿಷಯ ಅದೇ ಈಗ ನಾವು ಈ ಒಂದು ದರ ಈ ಒಂದು ಗಡಿಯಾರ ದರನ ಎರಡು ಸಾವಿರ ರೂಪಾಯಿ ಅಂತ ನಾವು ಇಟ್ಟುಕೊಂಡು ನೋಡೋದಾದ್ರೆ ಆ ಅಂಗಡಿಯವನು ಹೇಳಿದ ಅಂತ ಅಂದಾಗ ಏನಾಗುತ್ತೆ ಅಂದ್ರೆ ಚೌಕಾಸಿ ಮಾಡುವಂಥ ಬೆಲೆ ಏನಿದೆ ಅದು ಕೂಡ ಸಾವಿರದ ಎಂಟುನೂರು ಅಥವಾ ಸಾವಿರದ ನಾನೂರ ದಾಪುಗಾಲಾಗುತ್ತೆ ಹಾಕುತ್ತೆ ವಿನಃ ಆರ್ನೂರು ರೂಪಾಯಿಯಷ್ಟು ಕೆಳಗೆ ಚೌಕಾಸಿ ಮಾಡಲು ಆಗಲ್ಲ ಇದು ನಮ್ಮಲ್ಲಿ ಕೆಲವರಿಗೆ ನಡೆಯುತ್ತಾ ಇರುತ್ತೆ ಆದರೆ ಎಲ್ಲರಿಗೂ ಆಗಲ್ಲ ಯಾಕೆಂದರೆ ಈ ವಿಷಯವನ್ನು ನಾವು ಹೂಡಿಕೆ ಅಭ್ಯಾಸಕ್ಕೆ ನೋಡಿದಾಗ ಷೇರು ಬೆಲೆ ಏನಿದೆ ಅದು ಏರಿಕೆ ಮತ್ತು ಇಳಿಕೆಯನ್ನು ಗಮನಿಸುತ್ತಾ ಅದಕ್ಕೆ ತಕ್ಕಂತೆ ಒಂದು ಬಯಸಲ್ಲೂ ಸಹ ವ್ಯತ್ಯಯಗಳನ್ನು ನಾವು ನೋಡಬಹುದು ಮೂರನೇ ವಿಚಾರ ಏನಂದ್ರೆ ಹೈಂಡ್ಸೈಟ್ ಬಯಾಸ್ ಅಂತ ಕರಿತೀವಿ ಇದನ್ನ ಪಶ್ಚಾದರಿವಿನ ಪ್ರವೃತ್ತಿ ಅಂತ ಹೇಳ್ತೀವಿ ಒಂದು ಷೇರು ಇಳಿದರೆ ಏರಿದರೆ ಕೆಲವರು ನಮ್ಮೊಂದಿಗೆ ಹೇಳ್ತಾರೆ ಇದು ಹೀಗಾಗುತ್ತಂತ ನಾನು ಮೊದಲೇ ಗೊತ್ತಿತ್ತು ಭಾವಿಸಿದ್ದೆ ಅಂತ ಹೇಳಿ ಯಾಕೆ ಹೀಗಾಯಿತು ಅಂತ ಯಾರು ನೀವು ಕೇಳಿದ್ರೆ ಅವರ ಬಳಿಯಲ್ಲಿ ಅವರು ಕಾರಣಗಳನ್ನು ನೀಡಲು ಸಹ ಮುಂದಾಗ್ತಾರೆ ಆದರೆ ಈ ಷೇರು ಏರಿಕೆ ಅಥವಾ ಇಳಿಕೆಯ ಮೊದಲು ಏನಾಗಿತ್ತು ಅನ್ನುವಂಥ ಊಹೆ ಏನಿದೆ ಅದನ್ನ ಅವ್ರಿಗೆ ಕೇಳಿದ್ರೆ ಅವರು ಅದನ್ನ ಷೇರಿಗೆ ಸಂಬಂಧಪಟ್ಟಂತಹ ಮಾಹಿತಿನ ನೀಡಲು ಅವರು ಕಷ್ಟಪಡ್ತಾ ಹೋಗ್ತಾರೆ ಅನ್ನೋದನ್ನ ನಾವು ಗಮನಿಸಿರ್ತೀವಿ ಈ ವಿಚಾರ ಎಲ್ಲರಿಗೂ ಒಂದು ರೀತಿ ಸಮಸ್ಯೆಯನ್ನು ನೀಡುತ್ತೆ ಈ ರೀತಿ ಊಹಿಸೋದು ಅಥವಾ ಊಹೆ ಏನಿದೆ ಅನೇಕ ಸರಿ ಪಶ್ಚಾತ್ತಾಪವನ್ನು ನೀಡುತ್ತೆ ಯಾರಿಂದಲೂ ಮಾರುಕಟ್ಟೆಯನ್ನು ಪ್ರಿಡಿಕ್ಟ್ ಮಾಡಲು ಸಾಧ್ಯವಿಲ್ಲ ಅನ್ನೋದನ್ನ ಈ ಒಂದು ಹೈಂಡ್ ಸೈಡ್ ಬಯಸ್ ಮೂಲಕ ನಾವು ತಿಳಿಯುವಂತ ಒಂದು ವಿಚಾರವಾಗುತ್ತೆ ನಾಲ್ಕನೇ ಅಂಶ ಏನು ಅಂದ್ರೆ ಹರ್ಡ್ ಬಯಾಸ್ ಅಂತ ಹೇಳ್ತೀವಿ ಇದನ್ನ ನಾವು ಗುಂಪು ಪ್ರವೃತ್ತಿಗಳು ಅಂತ ಹೇಳ್ತೀವಿ ಮಾನವ ಏನಿರದಾನೆ ಸಾಮಾಜಿಕ ಜೀವ ಅನ್ನೋದು ನಮಗೆ ಗೊತ್ತಿದೆ ಆದುದರಿಂದ ಹೊಸದಾದ ನಿರ್ಣಯವನ್ನು ತೆಗೆದುಕೊಳ್ಳಲು ನಾವು ಹೆದರುವುದಂತೂ ಸರ್ವೇ ಒಂದು ವಿಷಯ ಅದಕ್ಕೆ ಒಂದು ಸಣ್ಣ ಗುಂಪು ಎ ಬಿ ಸಿ ಕಂಪನಿಯ ಶೇರು ಖರೀದಿಸಲು ಮುಂದಾಗುತ್ತೆ ಅಂತ ಅನ್ಕೊಳ್ಳಿ ಎಲ್ಲರೂ ಆ ಸುದ್ದಿ ಏನ್ ಮಾಡ್ತಾರೆ ಸಾರ್ವಜನಿಕರಲ್ಲಿ ಕಾಡ್ಗಿಚ್ಚಿನಂತೆ ಹರಡಿ ಹೋಗೋಕೆ ಶುರು ಆಗುತ್ತೆ ಕಾಡ್ಗಿಚ್ಚಿನಂತೆ ಹರಡಿದ ಬಳಿಕ ಈ ಎ ಬಿ ಸಿ ಕಂಪನಿಯಲ್ಲಿ ಬಹುತೇಕ ಮಂದಿ ಹೂಡಿಕೆ ಮಾಡಲು ಮುಂದಾಗ್ತಾರೆ ಅದಕ್ಕೆ ಈ ರೀತಿಯಾಗಿ ಹೂಡಿಕೆಯ ತಂತ್ರಗಳಿಂದ ಸಿಲುಕಿಕೊಂಡು ಅನೇಕರು ಮೋಸ ಹೋಗೋದು ಉಂಟು ಬೇರೆಯವರು ಮಾಡಿದ ಈ ಕಾರ್ಯವನ್ನು ಸಾಮಾನ್ಯವಾಗಿ ತಪ್ಪೆಂದು ಪರಿಗಣಿಸಿಯೂ ಕೆಲವರು ಈ ತಂತ್ರಗಳಲ್ಲಿ ಸಿಲುಕುವುದುಂಟು ತಮ್ಮದೇ ಅಧ್ಯಯನದ ಮೂಲಕ ಆಳವಾಗಿ ಈ ಷೇರುಗಳನ್ನು ಗಮನಿಸಿ ಈ ವಿಷಯಕ್ಕೆ ಅವರು ಮುಂದಾಗಿ ಅಂದ್ರೆ ಹೂಡಿಕೆ ಮಾಡೋದು ಅಥವಾ ಮಾರೋದು ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿರ್ಣಯಗಳನ್ನು ತಗೊಬೇಕು ಅನ್ನೋದು ಈ ಒಂದು ಹರ್ಡ್ ಬಯಸ್ ಮೂಲಕ ನಾವು ತಿಳಿಯುವಂಥ ಒಂದು ಅಂಶ ಆಗಿದೆ ಐದನೇದೇನು ಅಂದರೆ ಅತಿಯಾದ ಒಂದು ಆತ್ಮವಿಶ್ವಾಸ ಅಂದರೆ ಓವರ್ ಕಾನ್ಫಿಡೆನ್ಸ್ ಅಂತ ಹೇಳ್ಬೋದು ಸಮಯಕ್ಕೆ ಅನುಗುಣವಾಗಿ ನಮ್ಮದೇ ಸಾಮರ್ಥ್ಯವನ್ನು ನಾವು ತುಂಬ ದೊಡ್ಡದಾಗಿ ಯೋಚಿಸ್ತೀವಿ ಈ ರೀತಿ ಅತಿಯಾದ ಆತ್ಮವಿಶ್ವಾಸ ನಮಗೆ ಮುಂದೆ ತೊಂದರೆಯನ್ನು ಉಂಟು ಮಾಡುತ್ತದೆ ಅನ್ನೋದರಲ್ಲಿ ಎರಡನೇ ಮಾತಿಲ್ಲ ಆತ್ಮವಿಶ್ವಾಸವನ್ನು ನಿಯಂತ್ರಿಸುವುದ ಬಗ್ಗೆ ನಾವು ಗಮನ ಹರಿಸಬೇಕು ಹಾಗೆ ಹೂಡಿಕೆಯಲ್ಲೂ ಸಹ ನಮ್ಮ ಒಂದು ಆತ್ಮವಿಶ್ವಾಸದ ನಿಯಂತ್ರಣ ಇರಬೇಕು ಅನ್ನೋದು ಬಹಳ ಮುಖ್ಯವಾದಂತಹ ಒಂದು ಅಂಶ ಆಗಿದೆ ಇದು ಸೈಕಾಲಜಿಕಲ್ ಬಯಸಸ್ ಅಂದ್ರೆ ಮಾನಸಿಕ ಪ್ರವೃತ್ತಿಗಳ ಬಗೆಗಿನ ಒಂದು ಐದು ಪಾಯಿಂಟ್ಸ್ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಇದು ಈ ಐದು ಪಾಯಿಂಟ್ ಮಾತ್ರ ಅಲ್ಲ ಇದರ ಇದರಂತೆ ಬಹಳಷ್ಟು ಬಯಸಸ್ ಇದಾವೆ ಈ ಬಯಸಸ್ಸು ಸೈಕಲಾಜಿಕಲ್ ಅಂದ್ರೆ ಮಾನಸಿಕ ಪ್ರವೃತ್ತಿಗಳು ಅನ್ನೋದು ಶೇರ್ ಮಾರ್ಕೆಟ್ ಅಷ್ಟೇ ಅಲ್ಲದೆ ಜೀವನದಲ್ಲೂ ಸಹ ನಮ್ಮ ಕೆಲಸದಲ್ಲಾಗಿರ್ಬೋದು ನಮ್ಮ ಸಂಸಾರದಲ್ಲಾಗಿರ್ಬೋದು ಈ ರೀತಿ ಅನೇಕ ವಿಚಾರಗಳಲ್ಲೂ ಸಹ ಇದರ ಒಂದು ಪ್ರಭಾವ ಬೀರುತ್ತೆ ಅನ್ನೋದರಲ್ಲಿ ಎರಡನೇ ಮಾತಿಲ್ಲ ಈ ರೀತಿ ಇನ್ನೊಂದು ಸ್ವಾರಸ್ಯಕರವಾದಂಥ ವಿಚಾರ ಮುಂದಿನ ಸಂಚಿಕೆಯಲ್ಲಿ ನಿಮಗೆ ನಾನು ನೀಡಲು ಇಚ್ಛಿಸ್ತಾ ಇದ್ದೇನೆ ಈ ವಿಷಯ ತಮಗೆ ಹಿಡಿಸಿದಲ್ಲಿ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ಗಳ ಮೂಲಕ ತಿಳಿಸಿ ಹಾಗೆ ಈ ಒಂದು ವಿಡಿಯೋನ ತಮ್ಮ ಬಂಧು ಮಿತ್ರರಲ್ಲಿ ಹಾಗೆ ಕುಟುಂಬದವರಿಗೂ ಸಹ ಈ ಒಂದು ವಿಡಿಯೋಸ್ನ ಹಂಚಿ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಿಮ್ಮಷ್ಟಲ್ಲ ನಿಮ್ಮಷ್ಟೊಬ್ರು ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಸ್ವಾರಸ್ಯಕರವಾದಂತಹ ವಿಚಾರದೊಂದಿಗೆ ಮತ್ತೆ ನನ್ನ ನಿಮ್ಮ ಭೇಟಿ ಧನ್ಯವಾದಗಳೊಂದಿಗೆ ನಿಮ್ಮ ಸಂದೇಶ